ಕ್ಷಣದ ಅಪ್ಡೇಟ್ಸ್ಗೆ ಭಜರಂಗ ದಳ ಬೆಂಕಿ ಬೆನ್ನಲ್ಲೇ ಭಜರಂಗಿಗೆ ಡಿಕೆ ಶಿವಕುಮಾರ್ ಪೂಜೆಯನ್ನ ಮಾಡಿಸಿದ್ದಾರೆ ಅಂದ್ರೆ ದೇವರ ಮೊರೆ ಹೋಗಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಆಂಜನೇಯ ಮೂರ್ತಿಗೆ ಪೂಜೆಯನ್ನ ಮಾಡಿಸಿದ್ದಾರೆ ಭಜರಂಗ ದಳ ಬೆಂಕಿ ಬಗ್ಗೆ ಡಿಕೆ ಶಿವಕುಮಾರ್ ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಪ್ರಕಾರ ಭಜರಂಗಿಯೇ ಬೇರೆ ಭಜರಂಗ ದಳನೇ ಬೇರೆ ಅಂತ ಹೇಳಿದ್ದಾರೆ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ ಡಿಕೆಶಿ ಪ್ರಶ್ನೆಯನ್ನ ಮಾಡಿದ್ದಾರೆ ಭಜರಂಗಿ ದಳ ಇಡೀ ರಾಜ್ಯಕ್ಕೆ ಮಾರಕವಾಗಿದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ ಇದನ್ನ ಇವಾಗ ನಾವು ಬ್ಯಾನ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಾರಲ್ಲ ಕಾಂಗ್ರೆಸ್ ಅವರು ಸೋ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದಂತೆ ಈಗ ಡಿಕೆ ಶಿವಕುಮಾರ್ ಒಂದ ಕಡೆ ದೇವರ ಮೊರೆ ಹೋಗಿದ್ದಾರೆ ಆಂಜನೇಯನಿಗೆ ಪೂಜೆ ಮಾಡಿಸಿದ್ದಾರೆ ಇನ್ನೊಂದು ಕಡೆ ಭಜರಂಗಿನೇ ಬೇರೆ ಭಜರಂಗ ದಳನೇ ಬೇರೆ ಅನ್ನೋ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ನ್ಯೂಸ್ 18 ನ ಎಡಿಟರ್ ನಿಖಿಲ್ ಜೋಶಿ ನಡೆಸಿರುವಂತ ಎಕ್ಸ್ಕ್ಲೂಸಿವ್ ಮಾತುಕತೆ ಇಲ್ಲಿದೆ ಸರ್ ಭಜರಂಗಳ ಒಂದ ಕಡೆ ನೀವು ನೋಡಿದ್ರೆ ಭಜರಂಗ ಬಲ್ಲಿಗೆ ಕೈ ಮುಗಿತಿದ್ದೀರಿ ಇವತ್ತು ಅಪ್ಪ ನಮಗೆ ಆಂಜನೇಯ ಒಬ್ಬ ದೊಡ್ಡ ಸೇವಕ ನಾನು ಹಿಂದೆ ಹೇಳಿದಿನಿ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ ರಾಮನ ಭಕ್ತ ಆಂಜನೇಯ ನಾವೆಲ್ಲ ರಾಮನ ಭಕ್ತ ಆಂಜನೇಯನ ಅನ್ಯಾಯಿಗಳು ಇದು ನಮ್ದು ನಾವು ಏನು ಇವರನ್ನ ರಾಜಕೀಯವಾಗಿ ಉಪಯೋಗಿಸೋದಲ್ಲ ನಮ್ಮ ನಂಬಿಕೆ ಅವರ ವಿಶ್ವಾಸ ಅವರ ಮಾರ್ಗದರ್ಶನ ಅವರ ತ್ಯಾಗ ಇದನ್ನ ನಾವು ಅನುಸರಿಸಿಕೊಂಡು ನಾವು ಬದುಕ್ತಾ ಇದ್ದೀವಿ ಭಜರಂಗಳ ಬ್ಯಾನ್ ಬಗ್ಗೆ ನಿಮ್ಮ ಭಕ್ತಿನ ಪ್ರಶ್ನೆ ಮಾಡ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಿ ಎಲ್ಲಿ ಭಜರಂಗ ದಳಕ್ಕೂ ಭಜರಂಗಕ್ಕೂ ಏನು ವ್ಯತ್ಯಾಸ ಆಂಜನೇಯನ ಬೇರೆ ಅದು ಒಂದು ಈ ರಾಜ್ಯಕ್ಕೆ ಒಂದು ಮಾರಕ ಅಂತ ಅವರು ಹೆಸರು ತೆಗೆದುಕೊಂಡಿದ್ದಾರೆ ಅದು ಅಳಿಸಬೇಕು ಅಂತ ಅಷ್ಟೇ ಸರ್ ಭಜರಂಗಳ ಒಂದ ಕಡೆ ನೀವು ನೋಡಿದ್ರೆ ಭಜರಂಗ ಬಲ್ಲಿಗೆ ಕೈ ಮುಗಿತಿದ್ದೀರಿ ಇವತ್ತು ಅಪ್ಪ ನಮಗೆ ಆಂಜನೇಯ ಒಬ್ಬ ದೊಡ್ಡ ಸೇವಕ ಭಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿರುವಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಯಾರು ಏನೆಲ್ಲ ಆರೋಪ ಮಾಡಿದ್ದಾರೆ ಕೇಳೋಣ ಮಾತು ಹೇಳಿದ್ರು ಹಸ್ತೇ ಲಿಯೇ ಪಾಕಿಸ್ತಾನ್ ಲಡ್ದೇ ಲೇಂಗೇ ಹಿಂದೂಸ್ತಾನ್ ಅಂದ್ರೆ ದೇಶದ್ರೋಹದ ಹೇಳಿಕೆನ ಅವತ್ತೇ ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ರು ಮೊಹಮ್ಮದ್ ಅಲಿ ಜಿನ್ನಾ ಪ್ರಣಾಳಿಕೆ ಆಗಿದೆ ಇದು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ಇದಲ್ಲ ಮುಸ್ಲಿಂ ಲೀಗ್ನ ಚುನಾವಣಾ ಪ್ರಣಾಳಿಕೆ ಇದು ಭಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅನ್ನೋಷ್ಟು ಧೈರ್ಯ ಈ ಕಾಂಗ್ರೆಸ್ನ ಹೆಂಗ್ ಬಂತು ಭಜರಂಗ ದಳ ರಾಷ್ಟ್ರಭಕ್ತ ಸಂಘಟನೆ ಯುವಕರಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಿ ಮಾಡಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನಡೆದಾಗ ಗೋಹತ್ಯೆ ಮಾಡೋರನ್ನ ಯಾವುದೇ ಕಾರಣಕ್ಕೂ ನಡೆಯಕ್ಕೆ ಬಿಡಲ್ಲ ಅಂತ ಹೇಳಿಕೊಂಡು ಯುವಕರಲ್ಲಿ ಒಂದು ರೀತಿಯ ಸ್ಫೂರ್ತಿ ತುಂಬುವಂತ ಸಂಘಟನೆ ಭಜರಂಗ ದಳ ಧರ್ಮವನ್ನು ರಕ್ಷಣೆ ಮಾಡ್ತಾ ಇರೋಂತ ಸಂಘಟನೆ ಭಜರಂಗ ದಳ ಧರ್ಮ ರಕ್ಷಣೆ ಮಾಡೋದು ಈ ದೇಶದಲ್ಲಿ ತಪ್ಪ ಗೋಹತ್ಯೆ ನಿಷೇಧ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಆದರೂ ಕೂಡ ಏನು ಭಜರಂಗ ದಳವನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ನವರು ಮೂರ್ಖತನ ಮಾಡಿದ್ದಾರೆ ಆ ಒಂದು ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ಭಜರಂಗ ದಳ ಬ್ಯಾನ್ ಮಾಡೋಕ್ಕೆ ಯಾವನಿಂದೂ ಸಾಧ್ಯ ಇಲ್ಲ ಆದರೂ ಹುಚ್ಚುಚ್ಚಾಗಿ ಮಾತನಾಡೋದು ಕಾಂಗ್ರೆಸ್ನವರದು ಒಂದು ಸ್ವಭಾವ ಆಗಿದೆ ಇದಕ್ಕೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ ನೀವು ಆಂಜನೇಯನಿಗೆ ಬಾಲಕ್ಕೆ ಬೆಂಕಿ ಇಟ್ಟಿದ್ದೀರಾ ಅವ್ ಏನ್ ಮಾಡ್ದ ಬಾಲಕ್ಕೆ ಬೆಂಕಿ ಇಟ್ಟಾಗ ಇಡೀ ಲಂಕೆಯನ್ನು ಸುಟ್ಟಾಕ್ಬಿಟ್ಟ ಇವತ್ತು ಕಾಂಗ್ರೆಸ್ ಅವರು ಹಂಗೆ ಬೆಂಕಿ ಇಟ್ಟವ್ರೆ ಇಡೀ ನಿಮ್ ಕಾಂಗ್ರೆಸ್ಸೇ ಸುಟ್ಟೋಗ್ಬಿಡ್ತೈತೆ ಇದನ್ನು ಈಗ ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿ ಬ್ಯಾನ್ ಮಾಡ್ತೀರಿ ಅಂತ ಈಗ ನಾನು ಭಜರಂಗಿಯಪ್ಪ ಏನ್ ಮಾಡ್ತೀರಿ ನೀವು ಬರ್ರಿ ನೋಡೋಣ ನಮ್ಮ ಮನೆ ಹತ್ರಕ್ಕೆ ಬನ್ರಿ ನೋಡೋಣ ಎಲ್ಲಿ ಬರ್ತೀರ ಹೇಳಿ ನಾನ್ ಭಜರಂಗ ಏನು ಈಶ್ವರಪ್ಪ ಕಾಂಗ್ರೆಸ್ನ ಪ್ರಣಾಳಿಕೆ ಸುಟ್ಟಿದ್ ಸರಿಯಲ್ಲ ಈಶ್ವರಪ್ಪ ಕಾಂಗ್ರೆಸ್ನ ಗ್ಯಾರಂಟಿಯನ್ನ ಸುಟ್ಟಂತೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪ ವಿರುದ್ಧ ಗುಡುಗಿದ್ದಾರೆ ಖರ್ಗೆ ಈಶ್ವರಪ್ಪ ಜನತೆಗೆ ಹಾಗೂ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಂತಾಗಿದೆ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಸುಟ್ಟಿದಾರಲ್ಲ ಇದೇನು ಬಿಂಬಿಸುತ್ತೆ ಅಂತೇಳಿ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪ ಅವರು ಮಾಡಿದ್ದು ಸರಿಯಲ್ಲ ಯಾವುದೇ ಮ್ಯಾನಿಫೆಸ್ಟೋ ನಿಮಗೆ ಲೈಕ್ ಇರಬಹುದು ಲೈಕ್ ಇರದೇ ಇರಬಹುದು
ಆದರೆ ಒಂದು ಪಕ್ಷದ ಮ್ಯಾನಿಫೆಸ್ಟೋ ಸುಡೋದು ಮತ್ತು ಅದರಲ್ಲಿ ಜನರಿಗೆ ಕೊಟ್ಟಂತ ಗ್ಯಾರಂಟಿಗಳು ಸುಟ್ಟಂಗೆ ಏನು ನಾವು ಬರವಣಿಗೆಯಲ್ಲಿ ಕೊಟ್ಟಿದ್ದೇವೆ 5 ಗ್ಯಾರಂಟಿ ಕೊಡ್ತೇವೆ ಅಂತ ಅವೆಲ್ಲ ಜನರ ಆಸೆ ಪ್ರಕಾರ ನಾವೇನು ಮಾಡಬೇಕು ಅದನ್ನು ಮಾಡಿದೆ ಆದರೆ ಅದಕ್ಕೆ ಅವರು ಸುಟ್ಟಿ ಅವಮಾನ ಮಾಡಿದ್ದಾರೆ ಅದು ಜನತೆಗೆ ಅವಮಾನ ಮಾಡಿದಂಗೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಂಗೆ ಮತ್ತು ಈ ದೇಶದಲ್ಲಿ ನಡೀತಕ್ಕಂಥ ಏನು ಸಂವಿಧಾನ ಪ್ರಕಾರ ನಾವು ಚುನಾವಣೆಗಳು ಮಾಡಬೇಕು ಅಂತೇನಿದೆ ಅದರ ವಿರುದ್ಧವಾಗಿ ನಾವು ಒಂದು ಪ್ರಚೋದನೆ ಮಾಡಿದಂಗೆ ಸಿ ಅಂಥ ಇಂಥ ಘಟನೆಗಳು ರಾಜ್ಯದಲ್ಲಿ ನಡೆದರೆ ಸರಿಯಾದಂತಹ ಕ್ರಮ ರಾಜಕೀಯದಲ್ಲಿ ಹೆಚ್ಚೆಚ್ಚು ಎದುರಾಳಿಗಳು ಯಾಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ನ್ಯೂಸ್ ಏಟಿನ ಸಂದರ್ಶನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಿಮ್ದೊಂದು ಬಹಳ ಫೇಮಸ್ ಹೇಳಿಕೆ ಇದೆ ಸರ್, ನೋ ಸ್ಟ್ರಾಂಗ್ ನೋ ಎನಿಮಿ, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿ. ನನ್ನ ಪ್ರಶ್ನೆ ಇರೋದು ಸರ್, ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿ ಆದ್ರೆ ಸಂಖ್ಯೆನಲ್ಲಿ ಹ್ಯಾಂಡಲ್ ಮಾಡಬಹುದಾ ಅಂತ. ಮೋರ್ ಸ್ಟ್ರಾಂಗ್ ಎನಿಮಿ ಆದ್ರೆ ಪಾಲಿಟಿಕ್ಸ್ ಅಲ್ಲಿ ನಮ್ಮಿಂದ ಯಾರಿಗಾರು ಸೋಲನ್ನು ಭೀತಿ, ನಮ್ಮ ಸಂಘಟನೆಯಿಂದ ರಾಜಕೀಯವಾಗಿ ಬೇರೆ ಪಾರ್ಟಿಯವರಿಗೆ ತೊಂದರೆ ಆಗ್ತದೆ, ನಮ್ಮ ಲೆವೆಲ್ಗೆ ರೀಚ್ ಆಗಲ್ಲ ಅಂದಾಗ ಟು ದಿ ಪಾಯಿಂಟ್ ಎಲ್ಲರೂ ನಮ್ಮ ಮೇಲೆ ಬೀಳ್ತಾರೆ. ಸೊ ಸುಮ್ಮನೆ ಮನೇಲಿ ಕೂತವನು ಯಾರು ಮಾತಾಡ್ಸಕ್ ಹೋಗಲ್ಲ, ನಡೆಯೋನು ಓಡಾಡೋನು ಅವನು ಮಾತ್ರ ಮಾತಾಡ್ತಾರೆ ಅಂದ್ರೆ ಅವ್ನು ಕಾಣ್ತಾನಲ್ಲ, ದಟ್ ಈಸ್ ದಿ ಬೇಸಿಕ್ ಕಾನ್ಸೆಪ್ಟ್. ಸೊ ಇದರಲ್ಲಿ ಒಂದು ಸ್ಟ್ರಾಂಗರ್ ಎನಿಮಿ ಬಂದಾಗ ಡೈನಾಮಿಕ್ಸ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ಸರ್, ಅಥವಾ ಸ್ಟ್ರಾಂಗರ್ ಎನಿಮಿ ಇದಾರೆ ಅಂತ ನೀವು? ಸಿಂಪಲ್ ಎಸ್ ಸರ್, ನಾವೆಲ್ಲ ಹಳ್ಳಿಯವರು, ಇವತ್ತು ಮಾವಿನಕಾಯಿ ಸೀಸನ್, ಮಾವಿನಕಾಯಿ ಸೀಸನ್, ಹಸಿರು ಇದ್ದಾಗ ಇಲ್ಲ ಪೀಚ್ ಇದ್ದಾಗ ಅದ್ಯಾರು ಆ ಮರನ ಮಾವಿನ ಟಚ್ ಮಾಡಕ್ ಹೋಗಲ್ಲ, ಮಾವಿನಕಾಯಿನ ಅದು ಬಣ್ಣ ಆಗಿ ಕಲರ್ ಆಯ್ತು ರೈಪ್ ಆಯ್ತು ತಿನ್ನಕ್ಕೆ ಅರ್ಥ ಇತ್ತು ಅಂದಾಗ ಮಾತ್ರ ಎಲ್ಲರೂ ಅದು ಕಲ್ಲು ಹೊಡಿತಾರೆ, ಒಕ್ಕಿತ್ಕೋಬಿಡ್ತಾರೆ. ನ್ಯೂಸ್ ಏಟಿನ ವಿಶೇಷ ಸಂದರ್ಶನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನ್ಯೂಸ್ ಏಟಿನ್ ಎಡಿಟರ್ ನಿಖಿಲ್ ಜೋಶಿ ನಡೆಸಿರುವಂತಹ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತೆ, ತಪ್ಪದೇ ನೋಡಿ.